ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ರೆ ನೀವು ಆಹಾರ ಹತ್ರೊಂದು ಏನಂತ ನಡೀತಿದೆ ಅಂತ, ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋಗಿಲ್ಲ. ನಿನ್ನೆ ಸ್ವಲ್ಪ ಏನು ಇಶ್ಯೂ ಆಗಿದ್ದೆಲ್ಲ ನೋಡಿದ್ರಿ. ಅದು ಅದಾದಮೇಲೆ ಸ್ಟೇಷನ್ ಅವ್ರಿಗೆ ಏನೋ ನಾವು ಹೋಗಿ ಆಯಿತು ಮುಗೀತು. ಮತ್ತು ಇವತ್ತು ಅವನು ಅಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿ ಎಫ್ ಐ ಆರ್ ಹಾಕ್ಸಿದ್ದಾನೆ. ಆ ವಿಡಿಯೋ ಕೂಡ ಲಿಂಕ್ ಕಳಿಸಿದ್ದೀನಿ. ಸೊ ನೀನು ಎಫ್ ಐ ಆರ್ ಹಾಕಿದ್ದಾನೆ, ಮೇ ಬಿ ನಾಳೆ ಯಾರೋ ಫೋನ್ ಮಾಡ್ಬೋದು, ಹೋಗಬೇಕಾಗತ್ತೆ. ಸೊ ಹೋಗ್ಬೇಕಂದಾಗ ಇವಾಗ ನಾವೇನು ಮಾಡಬೇಕಂದ್ರೆ, ಅಣ್ಣನ ಫ್ಯಾನ್ಸ್ಗಳು 20-30 ಜನ ಹೋದರೆ ವ್ಯಾಲ್ಯೂ ಇರೋಲ್ಲ. ಇವಾಗ ನಮಗೆ ಚಾನ್ಸ್ ಸಿಕ್ಕಿರೋದು ಅಣ್ಣನ ಫ್ಯಾನ್ಸ್ಗಳು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ತೋರಿಸುವಂಥ ಕೆಪಾಸಿಟಿ ಇದೆ ನಮಗೆ ಇವಾಗ. ಅದಾದಮೇಲೆ ನಾವಲ್ಲಿ ಹೋಗೋದು ನೋಡಿ ಇವನು ಉಚ್ಚೋಬೇಕು ಅವರ ಹತ್ರ. ಸರಿನಾ, ಆ ರೇಂಜಿಗೆ ತುಂಬಿಕೊಳ್ಳೋಣ. ನಾವೊಂದು 500 ಜನ ಅಲ್ಲಿ ನಿಂತ್ಕೊಂಡ್ರೆ ಪೊಲೀಸ್ನವರು ಏನೂ ಮಾತಾಡಲ್ಲ, ಅವರ ಹತ್ರನು ಮುಚ್ಕೊಂಡಿರ್ತಾನೆ. ನೋಡೋಣ ಅದೇನಾಗತ್ತೆ ಅಂದ್ಬಿಟ್ಟು ನಿಂತ್ಕೊಂಡು ನಾಳೆ ಇವಾಗೇನು ನಾಳೆ ಏನಾದರೂ ಕರೆ ಬಂದರೆ ಖಂಡಿತ ಎಲ್ಲರೂ ಸೇರ್ಕೊಳ್ಳೋಣ. ಆಮೇಲೆ ಇನ್ನೊಂದು, ಬೆಂಗಳೂರಲ್ಲಿರೋರು ದಯವಿಟ್ಟು ಎಲ್ಲರೂ ಬನ್ನಿ, ಏನೇ ಕೆಲಸ ಇದ್ರೂ ಬಿಟ್ಟು ಇದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮುಗಿಸ್ಬಿಡೋಣ ಅಷ್ಟೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ಬಂದಂಥ ಆದೇಶದ ಪ್ರಕಾರ ನಮ್ಮ ಚಾರಿಟೇಬಲ್ ಅಧ್ಯಕ್ಷರಾದಂಥ ಕಿಟ್ಟಿ ಸರ್ ನೇತೃತ್ವದಲ್ಲಿ ಈಗ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಅವನಿಗೆ ಪಾಠ ಕಲಿಸೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಬೆಂಬಲಕ್ಕೆ ನಮ್ಮ ಸಂಘಟನೆಯವರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ. ಹಾಗಾಗಿ ತಾವುಗಳೆಲ್ಲರೂ ಕೂಡ ರೆಡಿ ಇರಬೇಕು. ನಾವು ಕರೆ ಕೊಟ್ಟಿದ ತಕ್ಷಣ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಬೇಕು. ಜೊತೆಗೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರುವಂಥ ಸುದೀಪಣ್ಣನ ಅಭಿಮಾನಿಗಳು, ಜೊತೆಗೆ ನಮ್ಮ ಸಮಾಜದ ಹುಡುಗರುಗಳಿಗೆ ನಿಮ್ಗೆ ಗೊತ್ತಿರೋರೆಲ್ಲ ನೀವು ಮಾಹಿತಿ ಕೊಟ್ಟಿರಿ. ನಾವು ಹೇಳಿದ ತಕ್ಷಣ ನಾವು ಏನು ಸ್ಪಾಟ್ ಕೊಡ್ತೀವಿ ಅಲ್ಲಿಗೆಲ್ಲ ನೀವು ಬರ್ಬೇಕು ಕಣ್ರಪ್ಪ ಅಂದ್ಬಿಟ್ಟು ತಾವೆಲ್ಲರೂ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿರಿ. ನಾವು ಕಿಟ್ಟಿ ಸರ್ದು ನಮಗೆ ಆದೇಶ ಬಂದ ತಕ್ಷಣ ನಾನು ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೀನಿ. ತಾವೆಲ್ಲರೂ ಕೂಡ ರೆಡಿ ಇರಬೇಕು. ಅವ್ರು ಮಾಡಿ ಮುಖಕ್ಕೆ ಎರ್ಚ್ಕೊಂಡಂಗೆ ನಾವು ಮಾಡೋದು ಬೇಡ. ನಾವು ಮಾಡುವಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿ ಅಣ್ಣಂಗೂ ಕೂಡ ಒಂದು ಗೌರವ ತಂದುಕೊಡ್ಬೇಕು. ಆ ಮಟ್ಟದಲ್ಲಿ ನಾವು ಇವತ್ತು ಅವನಿಗೆ ಪಾಠ ಕಲಿಸ್ಬೇಕಾಗಿದೆ. ಅದಕ್ಕೆ ಕಿಟ್ಟಿ ಸರ್ ಎಲ್ಲ ರೀತಿಯೂ ಪ್ಲ್ಯಾನಿಂಗು ಆಯೋಜನೆ ಮಾಡ್ಕೊಂಡಿದ್ದಾರೆ. ನಾಳೆ ನಮಗೆ ಅವರು ಆದೇಶ ಕೊಡ್ತಾರೆ. ಅಷ್ಟರಲ್ಲಿ ತಾವೆಲ್ಲರೂ ರೆಡಿ ಇರಿ. ಹೇಳಿದ ತಕ್ಷಣ ತಾವೆಲ್ಲರೂ ಹೊರಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ರತ್ನ ಬಾದಶಾ ಕಿಚ್ಚ ಸುದೀಪ್ ಸೇನೆಯ ಮೊದಲನೇ ಹೋರಾಟ. ಇದು ಯಾವುದೇ ರೀತಿಯಲ್ಲೂ ಫೇಲ್ಯೂರ್ ಆಗಬಾರ್ದು, ಸಕ್ಸಸ್ ಆಗಬೇಕು. ಕಿಟ್ಟಿ ಸರ್ ಅವರ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದು ಆ ಹೋರಾಟ ಯಶಸ್ವಿ ಆಗಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ರೆಡಿ ಇರಿ, ನಿಮ್ಮ ಸ್ನೇಹಿತರುಗಳು ಕೂಡ ಹೇಳ್ಕೊಂಡಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ಬಂದಂಥ ಆದೇಶದ ಪ್ರಕಾರ ನಮ್ಮ ಚಾರಿಟೇಬಲ್ ಅಧ್ಯಕ್ಷರಾದಂಥ ಕಿಟ್ಟಿ ಸರ್ ನೇತೃತ್ವದಲ್ಲಿ ಈಗ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಅವನಿಗೆ ಪಾಠ ಕಲಿಸೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಬೆಂಬಲಕ್ಕೆ ನಮ್ಮ ಸಂಘಟನೆಯವರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ. ಹಾಗಾಗಿ ತಾವುಗಳೆಲ್ಲರೂ ಕೂಡ ರೆಡಿ ಇರಬೇಕು. ನಾವು ಕರೆ ಕೊಟ್ಟಿದ ತಕ್ಷಣ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಆಗಮಿಸಬೇಕು. ಜೊತೆಗೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರುವಂಥ ಸುದೀಪಣ್ಣನ ಅಭಿಮಾನಿಗಳು, ಜೊತೆಗೆ ನಮ್ಮ ಸಮಾಜದ ಹುಡುಗರುಗಳಿಗೆ ನಿಮ್ಗೆ ಗೊತ್ತಿರೋರೆಲ್ಲ ನೀವು ಮಾಹಿತಿ ಕೊಟ್ಟಿರಿ. ನಾವು ಹೇಳಿದ ತಕ್ಷಣ ನಾವು ಏನು ಸ್ಪಾಟ್ ಕೊಡ್ತೀವಿ ಅಲ್ಲಿಗೆಲ್ಲ ನೀವು ಬರ್ಬೇಕು ಕಣ್ರಪ್ಪ ಅಂದ್ಬಿಟ್ಟು ತಾವೆಲ್ಲರೂ ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿರಿ. ನಾವು ಕಿಟ್ಟಿ ಸರ್ದು ನಮಗೆ ಆದೇಶ ಬಂದ ತಕ್ಷಣ ನಾನು ಗ್ರೂಪಲ್ಲಿ ವಾಯ್ಸ್ ಮೆಸೇಜ್ ಹಾಕ್ತೀನಿ. ತಾವೆಲ್ಲರೂ ಕೂಡ ರೆಡಿ ಇರಬೇಕು. ಅವರು ಮಾಡಿ ಮುಖಕ್ಕೆ ಎರ್ಚ್ಕೊಂಡಂಗೆ ನಾವು ಮಾಡೋದು ಬೇಡ. ನಾವು ಮಾಡುವಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿ ಅಣ್ಣಂಗೂ ಕೂಡ ಒಂದು ಗೌರವ ತಂದುಕೊಡ್ಬೇಕು. ಆ ಮಟ್ಟದಲ್ಲಿ ನಾವು ಇವತ್ತು ಅವನಿಗೆ ಪಾಠ ಕಲಿಸ್ಬೇಕಾಗಿದೆ. ಅದಕ್ಕೆ ಕಿಟ್ಟಿ ಸರ್ ಎಲ್ಲ ರೀತಿಯೂ ಪ್ಲ್ಯಾನಿಂಗು ಆಯೋಜನೆ ಮಾಡ್ಕೊಂಡಿದ್ದಾರೆ. ನಾಳೆ ನಮಗೆ ಅವರು ಆದೇಶ ಕೊಡ್ತಾರೆ. ಅಷ್ಟರಲ್ಲಿ ತಾವೆಲ್ಲರೂ ರೆಡಿ ಇರಿ. ಹೇಳಿದ ತಕ್ಷಣ ತಾವೆಲ್ಲರೂ ಹೊರಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಅಖಿಲ ಕರ್ನಾಟಕ ವಾಲ್ಮೀಕಿ ರತ್ನ ಬಾದಶಾ ಕಿಚ್ಚ ಸುದೀಪ್ ಸೇನೆಯ ಮೊದಲನೇ ಹೋರಾಟ. ಇದು ಯಾವುದೇ ರೀತಿಯಲ್ಲೂ ಫೇಲ್ಯೂರ್ ಆಗಬಾರ್ದು, ಸಕ್ಸಸ್ ಆಗಬೇಕು. ಕಿಟ್ಟಿ ಸರ್ ಅವರ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದು ಆ ಹೋರಾಟ ಯಶಸ್ವಿ ಆಗಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ರೆಡಿ ಇರಿ, ನಿಮ್ಮ ಸ್ನೇಹಿತರುಗಳು ಕೂಡ ಹೇಳ್ಕೊಂಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.